ಆತ್ಮೀಯ ಶಿಕ್ಷಕ ಮಿತ್ರರಿಗೆ ಸಾನ್ಯ ಪೃಥ್ವಿರಾಜ್ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಆತ್ಮೀಯರೇ, ನಾನು ಇವತ್ತು ಈ ವಿಡಿಯೋದಲ್ಲಿ ಅತಿ ಮುಖ್ಯವಾಗಿರತಕ್ಕಂತಹ ವಿಷಯವನ್ನು ತಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಅನೇಕ ದಿನಗಳಿಂದ ಗೊಂದಲದಲ್ಲಿ ಒಳಗಾಗಿರ್ತಕ್ಕಂತಹ ನಿಷ್ಠಾ ತರಬೇತಿಗೆ ಹಾಜರಾಗ್ತಕ್ಕಂತಹ ಶಿಕ್ಷಕರಿಗೆ ಇವತ್ತು ಒಂದು ಸಂತೋಷದ ಸುದ್ದಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಅದೇನಂತಂತಂದರೆ, ನಾವು ದೀಕ್ಷಾದಲ್ಲಿ ಸ್ಟೇಟ್ ಲಾಗಿನ್ ಸಿಸ್ಟಮ್ನಲ್ಲಿ ಯಾವ ರೀತಿಯಾಗಿ ನಾವು ಸರಳವಾದಂಥ ವಿಧಾನದಿಂದ ನಾವು ಲಾಗಿನ್ ಆಗಿ ನಮ್ಮ ಕೋರ್ಸನ್ನು ಜಾಯ್ನ್ ಆಗಿ ತರಬೇತಿಯನ್ನು ಸುಸೂತ್ರವಾಗಿ ನಡೆಸ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದೀನಿ. ಅದಕ್ಕಾಗಿ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ವೀಕ್ಷಿಸಿ, ಹಾಗೂ ಈ ಎಲ್ಲ ಈ ನಿಷ್ಠಾ ತರಬೇತಿಗೆ ಹಾಜರಾಗ್ತಕ್ಕಂಥ ಎಲ್ಲ ಶಿಕ್ಷಕ ಮಿತ್ರರಿಗೂ ಶೇರ್ ಮಾಡಿ ಅಂತಕ್ಕಂಥದ್ದು ಹೇಳ್ತಾ, ನೋಡೋಣ ಬನ್ನಿ ನಾವು ಯಾವ ರೀತಿಯಾಗಿ ದೀಕ್ಷಾ ಆ್ಯಪ್ನಲ್ಲಿ ಲಾಗಿನ್ ಆಗೋದು ಅಂತಕ್ಕಂಥದ್ದನ್ನು. ಮೊದಲು ನಾವು ನಮ್ಮ ಪ್ಲೇಸ್ಟೋರ್ಗೆ ಹೋಗಿ ಏನು ಮಾಡಬೇಕಂತಂದರೆ, ದೀಕ್ಷಾ ಆ್ಯಪನ್ನು ಓಪನ್ ಮಾಡ್ಕೊಳ್ಬೇಕು. ಈಗ ನಾನು ಆಲ್ರೆಡಿ ಏನು ಮಾಡಿದ್ದೀನಪ್ಪ ಅಂತಂದರೆ, ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ದೀಕ್ಷಾ ಆ್ಯಪನ್ನು ಓಪನ್ ಮಾಡ್ಕೊತೀನಿ. ಮಾಡಿದ ನಂತರ ಇಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ಕೆಳಗಡೆ ಪ್ರೊಫೈಲ್ ಅಂತಕ್ಕಂಥದ್ದು ಕಾಣುತ್ತಿಲ್ಲ, ಪ್ರೊಫೈಲ್ ಅನ್ನೋದ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಪ್ರೊಫೈಲ್ ಇದೆ, ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಬೇಕು ಮೂಲೆಯಲ್ಲಿ. ಸೊ ಇಲ್ಲಿ ರೋಲ್ ಬದಲಿಸಿ ಗೆಸ್ಟ್ ಅಂತಕ್ಕಂಥದ್ದು ಕೆಳಗಡೆ ಬಂದಾಗ ಇಲ್ಲಿ ಲಾಗಿನ್ ಅಂತಕ್ಕಂಥದ್ದು ಕಾಣುತ್ತೆ. ಲಾಗಿನ್ ಅದರ ಮೇಲೆ ಕ್ಲಿಕ್ ಮಾಡಬೇಕು. ಮಾಡಿದ ನಂತರ ಇನ್ನೊಂದು ಪರದೆ ಓಪನ್ ಆಗುತ್ತೆ. ಇಲ್ಲಿ ಏನಂತಂದರೆ, ವೆಲ್ಕಮ್ ಟು ದೀಕ್ಷಾ ಅಂತಕ್ಕಂಥದ್ದು, ಕೆಳಗಡೆ ಲಾಗಿನ್ ವಿತ್ ಸ್ಟೇಟ್ ಸಿಸ್ಟಮ್ನ ಮೇಲೆ ಕ್ಲಿಕ್ ಮಾಡಬೇಕು. ಮಾಡಿದ ನಂತರ ಅಲ್ಲೇನಾಗುತ್ತೆ ಅಂತಂದರೆ, ಆ ಸೆಲೆಕ್ಟ್ ಯುವರ್ ಸ್ಟೇಟ್ ಅಂತಕ್ಕಂಥದ್ದು ಹೇಳುತ್ತೆ. ನಾನು ಇಲ್ಲಿ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೋತೀನಿ, ಕರ್ನಾಟಕ ಅಂತಕ್ಕಂಥ. ನೆಕ್ಸ್ಟ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಮಾಡಿದ ನಂತರ ಏನಾಗುತ್ತೆ ಅಂತಂದರೆ, ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ಪೇಜ್ ಓಪನ್ ಆಗುತ್ತೆ ಲಾಗಿನ್ ಹಿಯರ್ ಅಂತಕ್ಕಂಥದ್ದು. ಆದ್ಮೇಲೆ ಒಂದು ವಿಷಯವನ್ನು ಗಮನಿಸಬೇಕು, ಏನಪ್ಪ ಅಂದರೆ, ಡಿ ಎಸ್ ಐ ಡಿ ಕಳಿಸಿರ್ತಕ್ಕಂಥ ಒಂದು ಯೂಸರ್ ಐ ಡಿ ಪಾಸ್ವರ್ಡ್ ಏನಾಗಿದೆ ಅಂತಂದರೆ, ನಿಮ್ಗೆ ಗೊತ್ತಿರೋ ಹಾಗೆ ಅದು ಕೆ ಜಿ ಐ ಡಿ ಮತ್ತು ನೀವು ಸೆಟ್ ಮಾಡಿರ್ತಕ್ಕಂಥ ಪಾಸ್ವರ್ಡೇ ಆಗಿರುತ್ತೆ. ಅದಕ್ಕಾಗಿ ತಾವು ಇಲ್ಲಿ ಕೆ ಜಿ ಐ ನಂಬರ್ ಮತ್ತು ಪಾಸ್ವರ್ಡ್ ಎಂಟ್ರಿ ಮಾಡಬೇಕು. ಒಂದು ವೇಳೆ ತಮಗೆ ಪಾಸ್ವರ್ಡ್ ನೆನಪಿರಲಿಲ್ಲ ಅಂತಕ್ಕಂಥದ್ದಂದರೆ, ಚೇಂಜ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪಾಸ್ವರ್ಡನ್ನು ಸೆಟ್ ಮಾಡಿ ಮತ್ತೆ ಲಾಗಿನ್ ಅನ್ನೋದು ಬರುತ್ತೆ. ಲಾಗಿನ್ನಲ್ಲಿ ಕೆ ಜಿ ಐ ಡಿ ನಂಬರ್ ಹಾಕಿ ತಾವು ಸೆಟ್ ಮಾಡಿಕೊಂಡಿರ್ತಕ್ಕಂಥ ಪಾಸ್ವರ್ಡ್ ಹಾಕ್ಬೇಕು. ಈಗಾಗ ನಾನು ಏನು ಮಾಡ್ತೀನಿ ಅಂತಂದರೆ, ಈಗಾಗಲೇ ನಾನು ಕೆ ಜಿ ಐ ಡಿ ನಂಬರ್ ಇಲ್ಲಿ ಎಂಟ್ರಿ ಮಾಡ್ತೀನಿ. ನನ್ನ ಕೆ ಜಿ ಐ ನಂಬರ್ 228 666 9 ಅಂತಕ್ಕಂಥದ್ದು. ಆಮೇಲೆ ನಾನು ಇಟ್ಕೊಂಡಿರ್ತಕ್ಕಂಥ ಅಂದರೆ ಸೆಟ್ ಮಾಡಿರ್ತಕ್ಕಂಥ ಪಾಸ್ವರ್ಡನ್ನು ಇಲ್ಲಿ ಎಂಟ್ರಿ ಮಾಡ್ತೀನಿ. ಇವಾಗ ನಾನು ಏನು ಮಾಡಿದೆ ಅಂತಂದರೆ, ಕೆ ಜಿ ಐ ಡಿ ನಂಬರ್ ಎಂಟ್ರಿ ಮಾಡಿದೆ, ಆಮೇಲೆ ಪಾಸ್ವರ್ಡ್ ನಾನು ಸೆಟ್ ಮಾಡಿರ್ತಕ್ಕಂಥ ಪಾಸ್ವರ್ಡ್ ಹಾಕಿ ಲಾಗಿನ್ ಅಂತಕ್ಕಂಥ ಮೇಲೆ ಕ್ಲಿಕ್ ಮಾಡ್ತೀನಿ. ಇವಾಗ ನೋ ಥ್ಯಾಂಕ್ಸ್, ನೋಡಿ ಎಲ್ಲವನ್ನು ಸಿದ್ಧ ಮಾಡುತ್ತಿದೆ, ದಯವಿಟ್ಟು ನಿರೀಕ್ಷಿಸಿ ಅಂತಕ್ಕಂಥದ್ದು ಬರುತ್ತೆ. ಈಗ ಏನಾಯ್ತು ಅಂತಂದರೆ, ನಾವು ಇಲ್ಲಿ ಅತಿ ಸುಲಭವಾಗಿ ಇಲ್ಲಿ ನಾವು ಲಾಗಿನ್ ಆಗಿದ್ದೀವಿ. ಇಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಹೆಸರಿನ ಮೇಲೆ ಗ್ರೀನ್ ಮಾರ್ಕ್ ಬಂದಿದೆ. ಸೊ ಈಗ ಏನಾಗುತ್ತೆ ಅಂದರೆ, ಈ ರೀತಿ ಸರಳವಾಗಿ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆಗೀಡಾಗದೆ ನಾವು ಸರಳವಾಗಿ ದೀಕ್ಷೆ ಆ್ಯಪ್ನಲ್ಲಿ ಲಾಗಿನ್ ಆಗಿ ನಾವು ನೆಕ್ಸ್ಟ್ ಏನು ಮಾಡಬೇಕಂತಂದರೆ, ಈ ಕೋರ್ಸ್ನದ್ರ ಮೇಲೆ ಹೋಗಿ ನಮ್ಮ ಕೋರ್ಸ್ಗಳನ್ನು ಇಲ್ಲಿ ಬಂದಿರುತ್ತೆ, ಇಲ್ಲಿ ಕೋರ್ಸನ್ನು ಸೆಲೆಕ್ಟ್ ಮಾಡಿಕೊಂಡು ನನ್ನ ರಾಜ್ಯ ಕೋರ್ಸ್ಗಳನ್ನು ಸೆಲೆಕ್ಟ್ ಮಾಡಿಕೊಂಡು ನಾವು ನಮ್ಮ ಒಂದು ತರಬೇತಿಯನ್ನು ಸುಸೂತ್ರವಾಗಿ ಮುಗಿಸ್ಕೊಳ್ಬೋದು. ಆದ್ಮೇಲೆ ಇಲ್ಲಿವರೆಗೆ ಅನೇಕ ರೀತಿಯಾಗಿರತಕ್ಕಂಥ ಆತ್ಮೀಯ ಮಿತ್ರರು ಅತೀ ಹೆಚ್ಚಿನ ಒಂದು ತಮ್ಮ ಸಮಯವನ್ನು ಕೊಟ್ಟು ಉತ್ತಮವಾಗಿರ್ತಕ್ಕಂಥ ವಿಡಿಯೋಗಳು ಮಾಡಿದ್ದಾರೆ. ಅದರಲ್ಲಿ ತಮಗೆ ಗೊತ್ತಾಗಲಾರ್ದ ಅನೇಕ ಶಿಕ್ಷಕ ಮಿತ್ರರು, ಸರ್ ಈ ಥರ ಮಾಡಿದರೂ ಕೂಡ ಆಗ್ತದೆ ಅಂತಕ್ಕಂಥ ಕೇಳ್ತಾ ಇದ್ದೀರ. ಸೊ ಇವತ್ತು ಆ ಒಂದು ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಅದಕ್ಕಾಗಿ ತಾವು ಆತಂಕ ಪಡದೆ ಈಗ ಇಲ್ಲಿ ನಾನು ಹೇಳ್ತಕ್ಕಂಥ ಒಂದು ಹಂತಗಳನ್ನು ತಾವು ಫಾಲೋ ಮಾಡಿದ್ರೆ ತಾವು ಸರಳವಾಗಿ ಲಾಗಿನ್ ಆಗ್ತೀರಾ ಅಂತಕ್ಕಂಥದ್ದು ಹೇಳ್ತಾ, ಈ ವಿಡಿಯೋವನ್ನು ಎಲ್ಲ ಶಿಕ್ಷಕ ಮಿತ್ರರಿಗೂ ಶೇರ್ ಮಾಡಿ ಅವರಿಗೆ ಒಂದು ಅವರ ಒಂದು ಆತಂಕವನ್ನು ಕಡಿಮೆ ಮಾಡಿ ಅಂತಕ್ಕಂಥದ್ದು ಹೇಳ್ತಾ, ಮತ್ತೊಮ್ಮೆ ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು. ಆತ್ಮೀಯರೇ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ದಿನಗಳಲ್ಲಿ ನಿಷ್ಠಾ ತರಬೇತಿಯಲ್ಲಿ ಬರ್ತಕ್ಕಂಥ ಎಲ್ಲ ಮಾಡ್ಯೂಲ್ಗಳು ಮತ್ತು ಪೋರ್ಟ್ಫೋಲಿಯೋ ಆ್ಯಕ್ಟಿವಿಟಿಗಳು ಯಾವ ರೀತಿ ಮಾಡಬೇಕು ಮತ್ತು ರಸಪ್ರಶ್ನೆಗಳ ಯಾವ ರೀತಿಯಾಗಿ ನಾವು ಮುಳಿಸ್ಕೊಳ್ಬೇಕಂತಕ್ಕಂಥದ್ದು ಕೂಡ ನಾವು ಹೇಳ್ತಾ ಇದ್ದೀವಿ. ಅದಕ್ಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿನಪ್ಪ ಅಂದರೆ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿ, ಯಾಕಂದರೆ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ತಕ್ಷಣದಲ್ಲಿ ತಮಗೆ ಸಿಗುತ್ತೆ, ತಾವು ನೋಡಲು ಸುಲಭ ಆಗುತ್ತೆ ಅಂತಕ್ಕಂಥದ್ದು ಹೇಳ್ತಾ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದ ಅರ್ಪಿಸ್ತಾ ಈ ವಿಡಿಯೋನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರಗಳು.